ಸಕ್ಕರೆ ಕಾಯಿಲೆಯನ್ನ ಪತ್ತೆ ಹಚ್ಚುವುದು ಹೇಗೆ? ನಂಬರ್ ಒನ್, ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ ನಾವು. ಖಾಲಿ ಹೊಟ್ಟಿನಲ್ಲಿ ಲಾಸ್ಟ್ 8 ಅವರ್ಸ್ ಇಂದ ಏನು ಆಹಾರ ತಗೊಳ್ತಾರೆ ಪರೀಕ್ಷೆ ಮಾಡ್ತಕ್ಕಂಥ ಟೆಸ್ಟ್ಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ. ಹಾಗೆಯೇ ಊಟ ಆದ ತಕ್ಷಣ 2 ಅವರ್ಸ್ ಆದ ನಂತರ ಮಾಡ್ತಕ್ಕಂಥ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತ ಹೇಳ್ತೀವಿ, ಅದನ್ನು ಟೆಸ್ಟ್ ಮಾಡ್ತೀವಿ. ಫಾಸ್ಟಿಂಗ್ ಬ್ಲಡ್ ಶುಗರ್ ಮೋರ್ ದ್ಯಾನ್ 126 ಮಿಲಿಗ್ರಾಮ್ ಪರ್ ಡೆಸಿಲೀಟರ್. ಹಾಗೆಯೇ ಊಟ ಆದ ನಂತರ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮೋರ್ ದ್ಯಾನ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದ್ದರೆ ನಾವು ಸಕ್ಕರೆ ಕಾಯಿಲೆನ ಡಯಾಗ್ನೋಸ್ ಮಾಡ್ತೀವಿ. ಅದರ ಜೊತೆಯಲ್ಲಿ HbA1c ಅಂತ ಹೇಳ್ತೀವಿ. HbA1c ಕಳೆದ 2 ಅಥವಾ 3 ತಿಂಗಳ ಆವರೇಜ್ ಬ್ಲಡ್ ಶುಗರ್ ವ್ಯಾಲ್ಯೂನ ಹೇಳ್ತದೆ. HbA1c ಮೋರ್ ದ್ಯಾನ್ 6.5 ಇದ್ರೆ ಅದು ಒಂದು ಕ್ರೈಟೀರಿಯಾ ಡಯಾಬಿಟಿಸ್ ಮಾಡಲಿಕ್ಕೆ. ಸೊ ಟೋಟಲಿ ಫಾಸ್ಟಿಂಗ್ ಬ್ಲಡ್ ಶುಗರ್ ಮೋರ್ ದ್ಯಾನ್ 126, ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಮೋರ್ ದ್ಯಾನ್ 200, ಹಾಗೆ HbA1c ಮೋರ್ ದ್ಯಾನ್ 6.5, ಅಥವಾ ರ್ಯಾಂಡಮ್ ಬ್ಲಡ್ ಶುಗರ್ ಯಾವುದೇ ಟೈಮಿನಲ್ಲಿ ಸಕ್ಕರೆ ಪರೀಕ್ಷೆ ಶುಗರ್ ರಕ್ತ ಪರೀಕ್ಷೆಯನ್ನು ಮಾಡಿದಾಗ ಅದು ಮೋರ್ ದ್ಯಾನ್ 200 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ ಇದ್ದರೆ ಅದನ್ನು ನಾವು ಸಕ್ಕರೆ ಕಾಯಿಲೆ ಅಂತ ಕಂಡುಹಿಡಿತೀವಿ.